ಬಟ್ ಸುಮ್ಮನೆ ಸೈಲೆಂಟ್ ಆಗಿ ಇನ್ನೋಸೆಂಟ್ ಥರ, ಆಡಂಬರ ಇಲ್ಲ, ಸುಮ್ಮನೆ ಹಿಂಗೆ ನೆಲದ ಮೇಲೆ ಕೂತಿದ್ದು, ಚಾಪೆ ಮೇಲೆ ಕೂತಿದ್ದು ದರ್ಶನ್ ಜೈಲಲ್ಲಿ. ಅವೆಲ್ಲ ಸೆಲೆಬ್ರಿಟಿ ಅಲ್ವಾ, ಅವರೆಲ್ಲ ಹೊರಗಡೆ ಬಂದರೆ ಜನ ಮುತ್ಕೊಳ್ತಾರೆ, ಏನೋ ಒಂದು ಅನಾಹುತ ಆಗ್ತದೆ, ಅದಕ್ಕೋಸ್ಕರ ನಾವು ಅವ್ರನ್ನೆಲ್ಲ ಹೊರಗಡೆ ತರ್ತಾ ಇರಲಿಲ್ಲ. ಅವತ್ತು ರಿಲೀಸ್ ದಿವಸ ಒಬ್ಬ ಹುಡುಗ ಚಾಮರಾಜನಗರದಿಂದ ಎರಡೂ ಕಾಲಿಲ್ಲ, ದರ್ಶನ್ ಫ್ಯಾನ್ ಅಂತೆ, ಚಾಮರಾಜನಗರದಿಂದ ಟ್ರೈನಿಗೆ ಬಂದಿದ್ದಾನೆ, ಮೆಜೆಸ್ಟಿಕ್ಕಲ್ಲಿ ಇಳಿದು ಅದು ಹೆಂಗೆ ಬಂದೋ ಏನೋ ಗೊತ್ತಿಲ್ಲ ನನಗೆ, ಪರಪ್ನಗರ ಅವರ ಜೈಲು ಮುಂದೆ ಕೂತಿದ್ದಾನೆ. ಹೆಂಗಾದರೂ ಮಾಡಿ ಮಾತಾಡಿಸ್ಬೇಕಲ್ಲ ದರ್ಶನ್ ಹತ್ರ ಅಂತೇಳಿ ನಾನು ಒಳಗಡೆ ಹೋದೆ. ಈ ರೀತಿ ಎರಡೂ ಕಾಲಿಲ್ಲ ಒಬ್ಬ ಹುಡುಗ, ಆ ಚಾಮರಾಜನಗರದಿಂದ ನಿಮ್ಮ ಫ್ಯಾನ್ ಅಂತೆ ಬಂದಿದ್ದಾನೆ ಪಾಪ, ಅವ್ನು ನಿಮ್ಮನ್ನು ನೋಡ್ಬೇಕಂತ ಇದ್ದಾನೆ, ನಾನು ಒಳಗಡೆ ಕರ್ಕೊಂಡು ಬರ್ತೀನಿ ಅಂತ. ಐ ಸರ್ ಕರ್ಕೊಂಡು ಬನ್ನಿ, ಕರ್ಕೊಂಡು ಬನ್ನಿ ಅಂತ. ಕರ್ಕೊಂಡು ಹೋದ ತಕ್ಷಣ ಏನಪ್ಪ ಇಷ್ಟು ದೂರ ಯಾಕೆ ಬಂದೆ? ಇಲ್ಲ ಸರ್, ನಾನು ತುಂಬ ನಿಮ್ಮ ಫ್ಯಾನ್, ನಾನು ಅದಕ್ಕೆ ನಿಮ್ಮನ್ನು ನೋಡಲೇಬೇಕು ಅಂತ ಬಂದೆ ಅಂತ. ಇರಲಪ್ಪ, ಫ್ಯಾನ್ ಆದರೆ ನೀವು ಕಾಲಿಲ್ಲ ಏನಿಲ್ಲ, ಯಾಕೆ ಹಿಂಗೆಲ್ಲ ಅಷ್ಟು ರಿಸ್ಕ್ ತಗೊಂಡು ಬಂದೆ ಅಂತ ಹೇಳಿ, ಏನು ಅವ್ರ ಕೈಯಲ್ಲಿರೋದು ಒಂದು 5,000 ಏನೋ ಕೊಟ್ಟರು ಅನ್ನಿಸ್ತದೆ. ಬೇರೆ ಇನ್ನು ಜನಾರ್ದನ್ ರೆಡ್ಡಿ ಇದ್ದರು, ಅವ್ರದ್ದು ಅದೇ ಮೈನಿಂಗ್ ಕೇಸಲ್ಲಿ ಬಂದಿದ್ದರು, ಅವರು ಸಪ್ರೇಟ್ ರೂಮಲ್ಲಿದ್ದರು, ಅದೇ ಯಡಿಯೂರಪ್ಪನ ಹಾಕಿದ್ವಲ್ಲ ಅದೇ ರೂಮಲ್ಲಿದ್ದರು ಅವರು. ಅವ್ರು ಹೋದ್ಮೇಲೆ ಇವರು ಅಲ್ಲೇ ಇದ್ದರು, ನಮ್ಮ ಜೋಡಿ ಚೆನ್ನಾಗಿದ್ದರು, ನಾನು ಭಾಳ ಇಷ್ಟಪಡ್ತಾ ಇದ್ದರು. ನನಗೆ ಶ್ರೀರಾಮ್ಲು ತುಂಬ ಕ್ಲೋಸ್, ಸುಮ್ಮನೆ ಜಸ್ಟ್ ರೌಂಡ್ ಟೈಮಲ್ಲಿ ಮಾತ್ರ ಅಷ್ಟೇ ಪ್ರಾವಿಷನ್ ನಮ್ಗೆ ಹೋಗ್ಲಿಕ್ಕೆ, ಅದರ್ವೈಸ್ ನೋ ಚಾನ್ಸ್. ಏನಿದ್ರು ಅವರು ಶಶಿಕಲಾ ಬಂದು ಮಾತಾಡ್ಕೊಂಡು ಹೋಗ್ತಾ ಇದ್ರು, ಯಾರೇ ಬರಲಿ ಯಾರೇ ಹೋಗ್ಲಿ ಮಾತಾಡಿದ್ದೀವಿ, ಕನ್ನಡ ಚೆನ್ನಾಗಿ ಮಾತಾಡ್ತಾರೆ, ಕನ್ನಡ ಭಾಳ ಚೆನ್ನಾಗಿ ಮಾತಾಡ್ತಾರೆ, ಕನ್ನಡದವರೇ ಅವರು, ಮೇಲ್ಕೋಟೆಯವರು ಅವರು, ಜಯಲಲಿತಾ ಅವರು ಹಂಗಾಮಿ CM ಆಗಿದ್ದು ಪನ್ನೀರ್ಸೆಲ್ವಮ್ಮ, ಅವರು ಕೂಡ ಬಂದು ಅವ್ರ ಆಶೀರ್ವಾದ ತಗೊಂಡು ಹೋಗ್ಲಿಕ್ಕೆ ಅಂತ ಬಂದರು, ಬರಲಿಲ್ಲ ಅವರು. ಆಮೇಲೆ ಆವತ್ತು ನಾವು ಕರ್ಕೊಂಡೋಗಿ ಒಳಗಡೆ ಹಾಕಿದವರು 21 days ರೂಮಿಂದ ಹೊರಗಡೆ ಸಹ ಬರಲಿಲ್ಲ ಅವರು, ಜೈಲಲ್ಲಿತ್ತ ಒಳಗಡೆನೆ ಇದ್ರು ರೂಮಲ್ಲೇ. ಆ ಫೀಮೇಲ್ ಜೈಲಲ್ಲಿ ಒಂದು ರೂಮ್ ಕೊಟ್ಟಿದ್ವಿ ಶಶಿಕಲಾ, ಇಳವರಸಿ ಇವರು 3 ಜನಕ್ಕೆ, ಇನ್ನೊಬ್ಬರನ್ನ ಅಲ್ಲಿ ಇರೋ ಹಳಬರನ್ನ ಒಬ್ಬರನ್ನ ಲೇಡಿನ ಅಲ್ಲಿ ಹಾಕಿದ್ವಿ ಅವ್ರ ಜೊತೆಗೆ. ಜೈಲಲ್ಲಿತ್ತ ಇಳವರಸಿ 4 ಜನನೂ ಅದರಲ್ಲೇ ಇದ್ದರು, ಒಂದೇ ರೂಮಲ್ಲಿದ್ದರು. ಅವರು ಒಂದು ದಿವಸನೂ ಯಾರ ಹತ್ರನೂ ಒಂದು ಇಂಟ್ರೂ ಮಾತಾಡಿದವರಲ್ಲ, ಯಾರ ಜೊತೆ ಮಾತಾಡಿದವರಲ್ಲ, 21 days ಅವರು ಕೂತಿರ್ತಾಯಿದ್ರು. ಯಾಕಂದರೆ ಡಾಕ್ಟರ್ ಅಡ್ವೈಸ್ ಮಾಡ್ತಾರೆ ಅವ್ರಿಗೆ ಬೆಡ್ಡು ಕಾಟು ಟೇಬಲ್ಲು ಚೇರು ಕೊಡಬೇಕು ಅಂತ ಹೇಳಿ. ಅಂದರೆ ಏಜ್ ಫ್ಯಾಕ್ಟರ್, ಅವರು VIP ಅಂತ ಅಲ್ಲ, ಏಜ್ ಫ್ಯಾಕ್ಟರ್ಗೋಸ್ಕರ. TV ಮಾಮೂಲಿ ಇರ್ತದೆ ಎಲ್ಲರಿಗೂ, ಕಾಮನ್ ಪ್ರಿಸ್ನರ್ಗೆ ಕೂಡ TV ಇರ್ತದೆ, ಅವ್ರಿಗಂತ ಏನಲ್ಲ, ಎಲ್ಲರಿಗೂ TV ಇರ್ತದೆ, TV ಎಲ್ಲ ಇತ್ತು. ಅವ್ರು ಅಷ್ಟೇ ಕುರ್ಚಿಯಲ್ಲಿ ಕೂರ್ತಾ ಇದ್ರು, ನೋಡಿದ್ದೀನಿ ಮಾತಾಡಿದ್ದೀವಿ, ಕನ್ನಡ ಚೆನ್ನಾಗಿ ಮಾತಾಡ್ತಾರೆ, ಕನ್ನಡ ಭಾಳ ಚೆನ್ನಾಗಿ ಮಾತಾಡ್ತಾರೆ, ಕನ್ನಡದವರೇ ಅವರು, ಮೇಲ್ಕೋಟೆಯವರು ಅವರು, ಮೇಲ್ಕೋಟೆ ಪ್ರಾಪರ್ ಕನ್ನಡ ಮಾತಾಡ್ತಾರೆ, ಫಸ್ಟ್ ಕ್ಲಾಸ್ ಕನ್ನಡ ತೆಲುಗು ಮಾತಾಡ್ತಾರೆ. ನೋಡಿ ನಿಮ್ಮ ಪ್ರೊಸೀಜರ್ ಎಲ್ಲ ನನಗೆ ಗೊತ್ತಿದೆ, ತಗೊಳ್ಳಿ ಅಂತ ಹೇಳಿಬಿಟ್ಟು ವಾಚು ಚೈನು ಎಲ್ಲ ಬಿಚ್ಚಿಕೊಟ್ರು ಅವರು, ಕನ್ನಡದಲ್ಲೇ ಹೇಳಿದ್ರು ಕ್ಲಿಯರ್ ಆಗಿ. ನಾವು ಅಲ್ಲಿ ಹೋದಾಗಲೂ ಕೂಡ ಕನ್ನಡದಲ್ಲೇ ಮಾತಾಡ್ತಾ ಇದ್ವಿ, ಸೋಮವಾರ ವಿಸಿಟ್ ಹೋಗ್ತಿದ್ವಲ್ಲ, ಯಾರೇ ಆಫೀಸರ್ಸ್ ಹೋಗಲಿ, ನಾವೆಲ್ಲ ಒಂದು 7-8 ಜನ ಆಫೀಸರ್ಸ್ ಹೋಗ್ತೀವಿ ಒಟ್ಟಿಗೆ, ಆವಾಗ ಕನ್ನಡದಲ್ಲೇ ಮಾತಾಡ್ತಿದ್ರು, ಸ್ಪಷ್ಟವಾಗಿ ಕನ್ನಡ ಬರ್ತದೆ ಜಯಲಲಿತಾ. ಆದ್ರೆ ಹೊರಗೆ ಎಲ್ಲೂ ತೋರಿಸ್ತಾ ಇರಲಿಲ್ಲ ಕನ್ನಡ ಬರೋದು, ಅದೇನು ಗೊತ್ತಿಲ್ಲ, ಬಟ್ ಕನ್ನಡ ಭಾಳ ಚೆನ್ನಾಗಿ ಮಾತಾಡ, ಅವರು ಮೇಲ್ಕೋಟೆ ಅವರು ಆಗಿರೋದ್ರಿಂದ ನಮ್ಮ ಕರ್ನಾಟಕದೇ ಅವರೇ ಆಗಿರೋದ್ರಿಂದ ಕನ್ನಡ ಸ್ಪಷ್ಟವಾಗಿ ಮಾತಾಡ್ತಾರೆ ಅವರು. ಬೇರೆ ಏನು ಮಾತಾಡ್ತಾ ಇರಲಿಲ್ಲ ಅವ್ರು, ಯಾರ ಜೊತೆ ಏನು ಮಾತಾಡ್ತಾ ಇರಲಿಲ್ಲ, ಯಾರ ಜೊತೆ ಮಾತಾಡಿಲ್ಲ, ಯಾರ ಒಬ್ಬ ತಮಿಳ್ನಾಡಿನವ್ರ ಹತ್ರ ಆಗಲಿ ಕರ್ನಾಟಕದವ್ರ ಹತ್ರ ಆಗಲಿ ಯಾರನ್ನೂ ಬಂದು ಮಾತಾಡಿಸ್ಲಿಲ್ಲ ಅವರು. 21 ದಿವಸ ರೂಮ್ ಬಿಟ್ಟು ಹೊರಗಡೆ ಕೂಡ ಬಂದಿಲ್ಲ ಅವರು. ಅವರು ಹಂಗಾಮಿ CM ಆಗಿದ್ದು ಪನ್ನೀರ್ಸೆಲ್ವಮ್ಮ, ಅವರು ಕೂಡ ಬಂದು ಅವ್ರ ಆಶೀರ್ವಾದ ತಗೊಂಡು ಹೋಗ್ಲಿಕ್ಕೆ ಅಂತ ಬಂದರು, ಬರಲಿಲ್ಲ ಅವರು, ಬರಲಿಲ್ಲ, ಬರೋದಿಲ್ಲ ಅಂತ ಹೇಳಿದ್ರು. ನಮ್ಮವ್ರು ಯಾರು ಹೋಗ್ತಾ ಇರಲಿಲ್ಲ, ಆ ಶಶಿಕಲಾ ಏನಿದ್ರು ಶಶಿಕಲಾ ಮಾತಾಡ್ತಾ ಇದ್ಲು ಬಂದು, ಅವ್ರದ್ದು ಏನೋ ಮಾತಾಡಬೇಕಾದ್ರೂ ಶಶಿಕಲಾ ಬಂದು ಆಫೀಸಲ್ಲಿ ಇಂಟರ್ನಲ್ಲಿ ಮಾತಾಡಿ ಹೋಗಿ ಇಲ್ಲ ಅವರು ಬರೋದಿಲ್ಲ ಅಂತ ಹೇಳಿ ಕಳಿಸಿದ್ರು, ಅವರು ಹೋಗ್ಬಿಟ್ರು ಅವರು ಪನ್ನೀರ್ಸೆಲ್ವಮ್. ತುಂಬ ಸ್ಟೈಲಿಸ್ಟ್ ಆಗಿದ್ರು ಹಾಗೆ ಹೀಗೆ ಅಂತ ಅದೆಲ್ಲ ಸುಳ್ಳು. ಈ ಮೀಡಿಯಾದವರೆಲ್ಲ ಏನು ಮಾಡಿದ್ರು, ರಂಗಲ್ಲೇ ಹಾಕ್ತಾ ಇದ್ಲು, ತುಳಸಿ ಪೂಜೆ ಮಾಡ್ತಾ ಇದ್ರು, ಏನೇನೋ ಜೈಲ್ ಮುದ್ದೆ ತಿಂದ್ರು ಅಂತ ಏನೆಲ್ಲ, ಅವ್ರು ಬರೀ ಫ್ರೂಟ್ಸ್ ತಿಂತಾ ಇದ್ರು ಅಷ್ಟೇ, ಆಪಲ್ಲು ಬಾಳೆಹಣ್ಣು ಇಡ್ಲಿ ಅಷ್ಟೇ. ನೈಟ್ ಎಲ್ಲ ಚೆನ್ನಾಗಿ ನಿದ್ದೆ ಮಾಡೋರು? ಅದು ಗೊತ್ತಿಲ್ಲ, ನಾವೇನು ಹೋಗ್ತಾ ಇರಲಿಲ್ಲ, ನಾವೇನು ನೋಡ್ತಾ ಇರಲಿಲ್ಲ, ಅವರು ನಿದ್ದೆ ಮಾಡ್ತಾ ಇದ್ರು ಬಿಡ್ತಾ ಇದ್ರು ಗೊತ್ತಿಲ್ಲ ಅದು. ಯಾಕಂದರೆ ಯಾವಾಗಲೂ ಹೋಗೋಂಗಿಲ್ವಲ್ಲ ನಾವು, ಸುಮ್ಮನೆ ಜಸ್ಟ್ ರೌಂಡ್ ಟೈಮಲ್ಲಿ ಮಾತ್ರ ಅಷ್ಟೇ ಪ್ರಾವಿಷನ್ ನಮ್ಗೆ ಹೋಗ್ಲಿಕ್ಕೆ, ಅದರ್ವೈಸ್ ನೋ ಚಾನ್ಸ್. ಆ ಥರ
ಏನಿದ್ರು ಅವರು ಶಶಿಕಲಾ ಬಂದು ಮಾತಾಡ್ಕೊಂಡು ಹೋಗ್ತಾ ಇದ್ರು, ಯಾರೇ ಬರಲಿ ಯಾರೇ ಹೋಗ್ಲಿ. ತುಂಬಾ ಜನ ಬರ್ತಾ ಇದ್ರು, ತುಂಬಾ ಜನ ಅಂದ್ರೆ ಅವರೇ ಅವರ ಮಿನಿಸ್ಟರ್ ಸ್ಟಾಫ್ಸ್ ಯಾರಪ್ಪ ರೇಣುಕಾಚಾರ್ಯ ಅಂತೆ ಅವರು ಇವರು ಎಲ್ಲ ಬರ್ತಾ ಇದ್ರು. ಅವ್ರದೇ ಸರ್ಕಾರ ಇತ್ತಲ್ಲ, ಮತ್ತೆ ಫುಲ್ ಸಪೋರ್ಟ್ ಇತ್ತಲ್ಲ ಅವ್ರಿಗೆ, ಹಾಗಾದ್ರೆ ಒಳಗೆ ಅವ್ರಿಗೆ ಜೈಲಲ್ಲಿ ಸಪೋರ್ಟ್ ಇಲ್ವಾ? ಆಲ್ ಆರ್ ಈಕ್ವಲ್ ಇಂದೆ ಐಸಫ್ಲ ಅಂತ, ಆಲ್ ಆರ್ ಈಕ್ವಲ್ ಇಂದೆ ಐಸಫ್ಲ ಕಾನೂನು ದೃಷ್ಟಿಯಲ್ಲಿ ಅವೆಲ್ಲ ಒಳಗಡೆ ಬಂದ ಮೇಲೆ ಸರ್ವರು ಸರ್ವ ವಿಧದಲ್ಲೂ ಸರಿ ಸಮಾನರು ಅನ್ನೋದು ಗಾದೆ ಇದೆ. ಆ ಥರ ರೂಲ್ಸ್ಗೆ ಯಾರು ದೊಡ್ಡವರಲ್ಲ, ಒಬೇದಿ ಹಾರ್ಡ್ರ್ ಅಷ್ಟೇ. ಏನಂದರೆ ಅವ್ರಿಗೇನಪ್ಪ ಅಂದರೆ ಡ್ಯೂ ಟು ಏಜ್ ಫ್ಯಾಕ್ಟರ್ ಡಾಕ್ಟರ್ಸ್ ಏನು ಮಾಡ್ತಾರೆ, ಒಂದು ಚೇರು ಮಲಗಲಿಕ್ಕೆ ಮಂಚ ಬೆಡ್ಡು ರೈಟಿಂಗಲ್ಲಿ ಕೊಡ್ತಾರೆ ನಮಗೆ, ಇಂಥದ್ದನ್ನು ಪ್ರೊವೈಡ್ ಮಾಡಬೇಕು ನೀವು ಅಂತ ಹೇಳಿಬಿಟ್ಟು ಆ ಥರ ಕೊಟ್ಟಿದ್ದೀವಿ ಅಷ್ಟೇ. ಪಾಪ ಅವ್ರಿಗೆ ಹೋಮ್ ಡಯಟ್ ನಾವು ಆಫೀಸ್ ಆರ್ಡ್ರ್ ಹಾಕ್ತೀವಿ, ಇಂಥ ಪರ್ಟಿಕ್ಯುಲರ್ ಪರ್ಸನ್ನೇ ಬರಬೇಕು ಊಟ ಕೊಡಲಿಕ್ಕೆ, ಆ ಊಟ ಚೆಕಪ್ ಮಾಡಬೇಕು ಒಳಗಡೆ ಕೊಡಬೇಕು, ಡಾಕ್ಟರ್ ಇರ್ತಾರಲ್ಲ ನಮ್ಮಲ್ಲಿ. ಈಗ ರೂಲ್ಸ್ ಪ್ರಕಾರ ಏನಂದರೆ ಅವರು ತಂದವರು ಫಸ್ಟ್ ತಂದವರು ತಿನ್ನಬೇಕು, ಆಮೇಲೆ ಡಾಕ್ಟ್ರ್ ಚೆಕ್ ಮಾಡಬೇಕು. ಆ ಥರ ಏನಾದರೂ ಹಾಕಿದರೆ ಅವ್ನು ಹಿಂದೆ ಮುಂದೆ ನೋಡ್ತಾನಲ್ಲ. ಒಳಗಡೆ ಊಟ ಕೊಡ್ತಾಯಿದ್ರು ಅವರು ಅಷ್ಟೇ, ಯಾವತ್ತೂ ಹೊರಗಡೆ ಬರಲಿಲ್ಲ. ರಿಲೀಸ್ ಆಗೋವರೆಗೂ ಒಂದು ದಿವಸನೂ ಆ ರೂಮ್ ಬಿಟ್ಟು ಹೊರಗಡೆ ಬರಲಿಲ್ಲ. ಒಂದು 15-20 ಡೇಸ್ ಇದ್ರು ಐ ಥಿಂಕ್ ಅನ್ನಿಸ್ತದೆ. ಕಷ್ಟ ಸುಬ್ರಹ್ಮಣ್ಯ ಇಡು ನಾ ಪ್ರಮೋಷನ್ ಆಗಿ ಹೋಗೋದ್ರೊಳಗೆ ಅವರು ಹಾಸ್ಪಿಟಲ್ಗೆ ಅಡ್ಮಿಟ್ ಆಗಿದ್ರು, ಜೈಲಿಂದ ಹಾಸ್ಪಿಟಲ್ಗೆ ಅಡ್ಮಿಟ್ ಆಗಿದ್ರು. ಕಟ್ಟ ಸುಬ್ರಹ್ಮಣ್ಯ ಮಗ ಇದ್ದ, ಅವ್ರು ಹಂಗೆ ರಿಲೀಸ್ ಆಗಿ ಹೋಗಿದ್ದಾರೆ. ಸಪ್ರೇಟ್ ರೂಮ್ ಇವ್ರಿಗೆ, ಸಪ್ರೇಟ್ ರೂಮ್ ಯಡಿಯೂರಪ್ಪನಿಗೆ, ಸಿಂಗಲ್ ರೂಮ್, ಸಪ್ರೇಟ್ ರೂಮ್ ಅವೆಲ್ಲ ಸಿಂಗಲ್ ರೂಮ್ಸ್ ಎಲ್ಲ ಅವು. ಕಟ್ಟ ಜಗದೀಶು ಬೇರೆ ಇನ್ನೊಂದು ಇಬ್ಬರು, ಈ ದರ್ಶನ್ನು ಸಿನಿಮಾ ಆ್ಯಕ್ಟ್ರು ಅವರೆಲ್ಲ ಒಟ್ಟಿಗೆ ಇದ್ದರು ಒಂದು ರೂಮಲ್ಲಿ. ಯಡಿಯೂರಪ್ಪನ ರೂಮು ಈ ಕಡೆ ಆದರೆ ಪಕ್ಕ ರೂಮಲ್ಲಿ ಅವರಿದ್ದರು. ಅದೇ ದರ್ಶನ್ನು, ಕಟ್ಟ ಜಗದೀಶು, ಇನ್ನು ಬೇರೆ ಯಾರೋ ಒಂದು ಇಬ್ಬರು ಇದ್ದರು, ಅವ್ರ ಹೆಸರು ಮರ್ತಿದ್ದೀನಿ. ಅವ್ರು 4 ಜನ ಒಂದು ಕಡೆ ಇದ್ದರು. ದರ್ಶನ್ನು ಪಾಪ ಈಸ್ ವೆರಿ ಇನ್ನೋಸೆಂಟ್, ಈ ನೋಸ್ ತೆಲುಗು ವೆರಿ ವೆಲ್, ಆ ತೆಲುಗು ಭಾಳ ಚೆನ್ನಾಗಿ ಮಾತಾಡ್ತಾರೆ ಅವರು. ನಾನು ಹೋಗಿ ಮಾತಾಡಿದೆ, ನಾನು ಫ್ಲೂಯೆಂಟ್ ಲ್ಯಾಂಗ್ವೇಜ್ ತೆಲುಗು, ಯಾಕೆ ಈ ಥರ ಎಲ್ಲ ಮಾಡಿದ್ರಿ ದರ್ಶನ್, ನೀವು ಇಂಥ ಒಳ್ಳೆ ರೆಪ್ಯುಟೇಷನ್ ಇದೆ, ನಿಮಗೆ ಸಮಾಜದಲ್ಲಿ ಒಳ್ಳೆ ಗೌರವ ಇದೆ, ಏನೋ ಸರ್ ಮಾಡಿಬಿಟ್ಟೆ, ಭಾಳ ಬೇಜಾರಾಯಿತು ನನಗೂ, ಈಗ ನಮ್ಮ ಮಿಸ್ಸಸ್ ಎಲ್ಲ ಜಾಮೀನು ಮಾಡಿಸ್ತಾ ಇದ್ದಾರೆ ಅಂತ ಅಂದರು. ಬಟ್ ಸುಮ್ಮನೆ ಸೈಲೆಂಟಾಗಿ, ಇನ್ನೋಸೆಂಟ್ ಥರ, ಆಡಂಬರ ಇಲ್ಲ, ಸುಮ್ಮನೆ ಹಿಂಗೆ ನೆಲದ ಮೇಲೆ ಕೂತಿರು, ಚಾಪೆ ಮೇಲೆ ಕೂತಿರು ದರ್ಶನ್ ಜೈಲಲ್ಲಿ. ಅದೆಲ್ಲ ಏನಿಲ್ಲ, ಡಾಕ್ಟರ್ ಅಡ್ವೈಸ್ ಮಾಡಿದ್ರೆ ಮಾತ್ರ, ಓದೋದು ಬರೆಯೋದು ಏನಿಲ್ಲ ಅಲ್ಲಿ. ಅವರೆಲ್ಲ ಇದಕ್ಕೆಲ್ಲ ಹೋಗೋ ದೂರ ಹೋಗಬೇಕು, ಲೈಬ್ರರಿಗೆ ಹೋಗ್ಬೇಕಾದ್ರೆ ಅವೆಲ್ಲ ಸೆಲೆಬ್ರಿಟಿ ಅಲ್ವಾ, ಅವರೆಲ್ಲ ಹೊರಗಡೆ ಬಂದರೆ ಜನ ಮುತ್ಕೊಳ್ತಾರೆ, ಏನೋ ಒಂದು ಅನಾಹುತ ಆಗ್ತದೆ, ಅದಕ್ಕೋಸ್ಕರ ನಾವು ಅವ್ರನ್ನೆಲ್ಲ ಹೊರಗಡೆ ತರ್ತಾ ಇರಲಿಲ್ಲ. ಅಂದರೆ ಅದೇ ಅವರು ಮಿಸ್ಸಸ್ಗೆ ಏನೋ ಹೊಡೆದಿದ್ರು ಅನ್ನೋ ಇದರಿಂದ ಅವ್ರ ಮಿಸ್ಸಸ್ ಕಂಪ್ಲೇಂಟ್ ಕೊಟ್ಟು ಒಳಗಡೆ ಬಂದಿದ್ದು, ಬೇರೆ ಇನ್ಯಾವುದೇ ವಿಧವಾದ ಕೇಸ್ ಏನಲ್ಲ ಅವ್ರದ್ದು. ಅದೇ ನಾನು ಹೋದೆ ಒಂದು ದಿವಸ, ಹೋದಾಗ ಏನು ದರ್ಶನ್ ಹೇಗಿದ್ದೀರಾ, ಚೆನ್ನಾಗಿದ್ದೀನಿ ಸರ್, ಅವ್ರು ತೆಲುಗು ಬರ್ತದಂತ ಗೊತ್ತಿತ್ತು ನನಗೆ. ಏಮ್ ದರ್ಶನ್ ಎಲ್ಲ ಉಣ್ಣಾವು ಸರ್, ಚಾಲಾ ಬಾವುಣ್ಣಾನು, ಮೀರು ಬಾವುಣ್ಣಾರ, ಅವ್ ಬಾವುಣ್ಣನ್ ಸರ್ ಅಂತ ಹೇಳಿದರು. ಎಂದಕ್ಕೆಲ್ಲ ಚೇಸ್ನಾವು ಅಂತ ಕೇಳಿದೆ. ಏಮೋ ಸರ್ ಬ್ಯಾಡ್ ಲಕ್, ಆ ಟೈಫಾಯ್ಡ್ಸ್ ಇಂದಿ, ಏನು ಪಾಟ್ಲಂತ ಚೇಸ್ಕೋಗ್ಬಿಡ್ದು, ಎಂದಕಂಡೆ ನೀ ಇಮೇಜ್ ಎಟ್ಲುಂದು ಪಬ್ಲಿಕ್ಲೋ, ನುವಾಗ ಫಿಲಿಮ್ ಸ್ಟಾರು ಫೇಮಸ್ ಸ್ಟಾರು ಅಂತ ಹೇಳಿದೆ. ಅವನು ಸರ್ ತೆಲುಸು, ಏಮ ಅನ್ಎಕ್ಸ್ಪೆಕ್ಟೆಡ್ ಅಯ್ಯಿಂದಿ ಸರ್, ಇಬ್ಬಡ ಅಮ್ಮ ಮಿಸ್ಸಸ್ ಏನಾಕಿ ಬೇಲಿಸ್ತುಂದು ಅಂತ ರೆಡಿ ಚೇಪಿಸ್ತಾಳು, ಇಂಕ್ ಮೀಟನ್ನು ಬಾಗುಂಡಪ್ಪ, ಇನ್ಮೇಲಾದರೂ ಚೆನ್ನಾಗಿರಿ ಅಂತ ಹೇಳಿದಾಗ ಆಯಿತು ಸರ್ ಇನ್ನು ಚೆನ್ನಾಗಿ ಮಾತಾಡಿದ್ರ. ಇಲ್ಲ ಹಂಗೆ ಇಂಕ್ ಮೀಟ್ ಅಂದರೆ ತೆಲುಗುನಲ್ಲಿ ಭಾಷೆ ಅದೇನಂದರೆ ಗೌರವಾರ್ಥವಾಗೇ ಮಾತಾಡೋದು ಯಾರಿಗೇ ಆಗಲಿ, ನಮ್ಮ ಕನ್ನಡದಲ್ಲಿ ಮಾತಾಡ್ದಂಗೆ ಏ ನೀನು ಹಾಗೆ ಹೀಗೆ ಆ ಥರಲ್ಲಿ. ಮಧ್ಯಾಹ್ನದೊತ್ತು ಸುಂದ ರೌಂಡ್ ಹೋಗ್ತಾ ಇರ್ತೀವಲ್ಲ, ಆಗ ನಾವು ರೌಂಡ್ ಮಾಡ್ತಾ ಇರ್ತೀವಿ, ಆಗ ಮೇಲಕ್ಕೆ ಹೋಗಿ ಮಾತಾಡಿಸಿದೆ. ರೂಮ್ ಮೇಲಿತ್ತು ಅಪ್ಸ್ಟೇರ್, ಅದು ಎಲ್ಲ ಒಂಥರ ಲಾಡ್ಜ್ ಟೈಪ್ ಅದು, ಆ ರೂಮ್ಸ್ ವೈಸ್ ಇರ್ತದೆ, ಈಗ ಡಾರ್ಮೆಟ್ರಿ ಟೈಪ್ ಇರೋದಿಲ್ಲ ಅದು, ಒಂದೊಂದು ರೂಮು ಟೈಪ್ ಇರ್ತಾವೆ ಅವೆಲ್ಲ, 4-5 ಜನ ಒಂದು ರೂಮಲ್ಲಿ ಹಾಕೋದು. ಆ ಥರ ವಿ ಐ ಪಿಗಳು ಅಂದರೆ ಅದೇ ಸೆಕ್ಯೂರಿಟಿ ಪರ್ಪಸ್ಗೋಸ್ಕರ ಇಟ್ಟಿರ್ತೀವಿ ಅವರನ್ನು. ಅವತ್ತು ರಿಲೀಸ್ ದಿವಸ ಒಬ್ಬ ಹುಡುಗ ಚಾಮರಾಜನಗರದಿಂದ, ಎರಡೂ ಕಾಲಿಲ್ಲ, ದರ್ಶನ್ ಫ್ಯಾನ್ ಅಂತೆ, ಚಾಮರಾಜನಗರದಿಂದ ಟ್ರೈನಿಗೆ ಬಂದಿದ್ದಾನೆ, ಮೆಜೆಸ್ಟಿಕ್ಕಲ್ಲಿ ಇಳಿದು ಅದು ಹೆಂಗೆ ಬಂದೋ ಏನೋ ಗೊತ್ತಿಲ್ಲ ನನಗೆ, ಪರಪ್ನಗರ ಅವರ ಜೈಲು ಮುಂದೆ ಕೂತಿದ್ದಾನೆ. ರಿಲೀಸ್ ಸಾಯಂಕಾಲ ಆವತ್ತು, ನಾನು ಏನಕ್ಕೋ ಹೊರಗಡೆ ಬಂದೆ, ಅವ ರಿಲೀಸ್ ಆಗಬೇಕಿನ್ನೊಂದು 10-15 ಮಿನಿಟ್ಸ್ಗೆ ಹೊರಗಡೆ ಬಂದೆ. ಹೊರಗಡೆ ಬಂದಾಗ ಏ ಯಾರಪ್ಪ ನೀನು ಅಂತ ಕೇಳಿದೆ. ಕೇಳಿದಾಗ ಸರ್ ಹಿಂಗೆ ನಾನು ದರ್ಶನ್ ಫ್ಯಾನು, ನಾನು ಚಾಮರಾಜನಗರದಿಂದ ಬಂದಿದ್ದೀನಿ ಅಂತ ಹೇಳಿದ್ರು.
ಹೆಂಗೆ ಬಂದಪ್ಪ ಟ್ರೈನ್ನಲ್ಲಿ ಬಂದೆ ಸರ್, ಇಲ್ಲಿಗೆ ಹೆಂಗೆ ಬಂದೆ, ಹೆಂಗೋ ಬಸ್ಸಲ್ಲಿ ಏನೋ ಆಟೋದಲ್ಲಿ ಏನೋ ಹೇಳ್ದೆ. ನನಗೆ ಒಂಥರ ಅಯ್ಯೋ ಅನಿಸ್ಬಿಡ್ತು, ಛೋ ಏನಪ್ಪ ಎರಡು ಕಾಲು ಇಲ್ಲ ಈ ಮನುಷ್ಯ, ಹಿಂಗೆ ಬಂದಿದ್ದಾನೆ, ಹೆಂಗಾದರೂ ಮಾಡಿ ಮಾತಾಡಿಸ್ಬೇಕಲ್ಲ ದರ್ಶನ್ ಹತ್ರ ಅಂತೇಳಿ ನಾನು ಒಳಗಡೆ ಹೋದೆ. ದರ್ಶನ್, ಈ ರೀತಿ ಎರಡು ಕಾಲಿಲ್ಲ ಒಬ್ಬ ಹುಡುಗ, ಆ ಚಾಮರಾಜನಗರದಿಂದ ನಿಮ್ಮ ಫ್ಯಾನ್ ಅಂತೆ ಬಂದಿದ್ದಾನೆ, ಪಾಪ ಅವ್ನು ನಿಮ್ಮನ್ನು ನೋಡಬೇಕಂತ ಇದ್ದಾನೆ, ನಾನು ಒಳಗಡೆ ಕರ್ಕೊಂಡು ಬರ್ತೀನಿ ಅಂತೇಳಿ. ಐ ಸರ್ ಕರ್ಕೊಂಡು ಬನ್ನಿ ಕರ್ಕೊಂಡು ಬನ್ನಿ ಅಂತ ಅವ್ರು ಒಳಗಡೆ ಕರ್ಕೊಂಡು ಹೋದರೆ ಪಾಪ ಏನೋ ಅವರ ಕೈಯಲ್ಲಿರೋದನ್ನು ಕೊಟ್ಟರು, ಮತ್ತು ನಾವು ಎಲ್ಲ ಸೇರಿಸಿ ಅವನಿಗೆ 500,000 ಎಲ್ಲ ಕಲೆಕ್ಟ್ ಮಾಡಿಸಿ ಕೊಟ್ಬಿಟ್ಟೆ. ಮತ್ತು ಇವನ್ನ ಕಳಿಸೋದು ಹೇಗೆ ಅಂತ ಹೇಳಿಬಿಟ್ಟು ಈ ಕೋರ್ಟ್ಗೆ ತಗೊಂಡೋಗಿರ್ತಾರಲ್ಲ ಪ್ರಿಸ್ನರ್ಸ್ನ, ಅವ್ರನ್ನ ಕರ್ಕೊಂಡು ಬಂದು ವ್ಯಾನ್ ಒಂದು ಅಲ್ಲಿ ರೆಡಿಯಾಗಿತ್ತು ಟೌನ್ಗೆ ಹೋಗ್ಲಿಕ್ಕೆ. ಕರ್ಕೊಂಡು ಹೋದ ತಕ್ಷಣ ಏನಪ್ಪ ಇಷ್ಟು ದೂರ ಯಾಕೆ ಬಂದೆ, ಇಲ್ಲ ಸರ್ ನಾನು ತುಂಬ ನಿಮ್ಮ ಫ್ಯಾನ್ ನಾನು, ಅದಕ್ಕೆ ನಿಮ್ಮನ್ನು ನೋಡಲೇಬೇಕು ಅಂತ ಬಂದೆ ಅಂತ. ಇರಲಪ್ಪ ಫ್ಯಾನ್ ಆದರೆ ನೀವು ಕಾಲಿಲ್ಲ ಏನಿಲ್ಲ, ಯಾಕೆ ಹಿಂಗೆಲ್ಲ ಅಷ್ಟು ರಿಸ್ಕ್ ತಗೊಂಡು ಬಂದೆ ಅಂತ ಹೇಳಿ ಏನೋ ಅವ್ರ ಕೈಯಲ್ಲಿರೋದು ಒಂದು 5,000 ಏನೋ ಕೊಟ್ಟರು ಅನ್ನಿಸ್ತದೆ. ಕೊಟ್ಟಾಗ ನಾವು ಎಲ್ಲ ಸೇರಿಸಿ 1,000 ಅಲ್ಲಿರೋರೆಲ್ಲ ಆ ಹುಡುಗನಿಗೆ 1,500 ಎಲ್ಲ ಕೊಟ್ಟುಬಿಟ್ಟು ಅಲ್ಲಿ ಗೇಟಲ್ಲಿ ಮೇನ್ ಗೇಟ್ ಇರ್ತದಲ್ಲ ಆಲ್ರೆಡಿ ರಿಲೀಸ್ ಮಾಡಿ ಇಲ್ಲಿ ಅಲ್ಲಿ ಹೆಸರು ಬರ್ಕೊಂಡು ಬಿಡಬೇಕಷ್ಟೇ. ಆವಾಗ ಮತ್ತೆ ಆ ಹುಡುಗನ ಹೊರಗಡೆ ಕರ್ಕೊಂಡು ಬಂದು ಪಬ್ಲಿಕ್ಸ್ ಕೂಡ ಈವನ್ ಪಬ್ಲಿಕ್ಸ್ ಆಲ್ಸೋ 1,000-2,000 ಹಿಂಗೆಲ್ಲ ಕೊಟ್ಬಿಟ್ರ ಹುಡುಗನಿಗೆ. ಪಬ್ಲಿಕ್ಸು ಇದ್ರಲ್ಲೇ ಈ ಬಿಡುಗಡೆ ಟೈಮಲ್ಲಿ ಅಲ್ಲಿ ಬಂದಿರ್ತಾರಲ್ಲ ಅವ್ರನ್ನ ಅವ್ರ ಕಡೆಯವ್ರನ್ನ ಕರ್ಕೊಂಡು ಹೋಗ್ಲಿಕ್ಕೆ ಅವರೆಲ್ಲ ಮಾನವೀಯತೆಯಿಂದ ಕೊಟ್ಬಿಟ್ರು ನಾವೆಲ್ಲ ಕೊಡೋದು ನೋಡಿ. ಆಮೇಲೆ ಅವ್ರ ಪೊಲೀಸರನ್ನ ರಿಕ್ವೆಸ್ಟ್ ಮಾಡಿ ನೋಡಿ ದಯವಿಟ್ಟು ಮೆಜೆಸ್ಟಿಕಲ್ಲಿ ಇಳಿಸ್ಬಿಡಿ ಆ ಹುಡುಗನಿಗೆ, ಆ ಕಡೆ ಹೋಗ್ತಾನೆ, ಆಯ್ತು ಸರ್ ಇಳಿಸ್ತೀವಿ ಬಿಡಿ ಸರ್ ಅಂತೇಳಿ ಆ ಗಾಡಿಯಲ್ಲಿ ಕರ್ಕೊಂಡೋಗಿ. ಕಾಲು ಎರಡೂ ಇಲ್ಲ ಆ ಥರ. ಊಟ ಗೀಟ ಎಲ್ಲ ಹೇಗೆ ಅವ್ರಿಗೆ ಜೈಲ್ ಒಳಗೆ ಜೈಲ್ ಒಳಗಡೆ ಊಟ ಹೊರಗಡೆಯಿಂದ ಹೋಮ್ ಡಯಟ್ ಬರ್ತಾ ಇತ್ತು. ಹೋಮ್ ಡಯಟ್ ತರಿಸ್ಕೊಳ್ತಾ ಇದ್ರು, ಊಟ ಮಾಡ್ತಾ ಇದ್ರು. ಬೆಳಗ್ಗೆ ಒಂದ್ಸರಿ ತಂದುಕೊಟ್ರೆ ಅದನ್ನೇ ಊಟ ಮಾಡ್ತಾ ಇದ್ರು ಅಷ್ಟೇ. ಅವ್ರೇನು ಹೆಚ್ಚಿಗೆ ಊಟನೂ ಮಾಡೋದಿಲ್ಲಲ್ಲ, ಜೇರೆ ಬರೀ ಫ್ರೂಟ್ಸು ಅದು ಇದು ತಿಂದ್ಕೊಂಡಿರ್ತಾರೆ ಅವರು, ಜಾಸ್ತಿ ಊಟಕ್ಕೆ ಇಂಪಾರ್ಟೆನ್ಸ್ ಕೊಡೋದಿಲ್ಲ ಅವರು. ಸೆಲೆಬ್ರಿಟೀಸ್ಗಳೆಲ್ಲ ಅಷ್ಟೇ ಸಹಜವಾಗಿ. ಮೊನ್ನೆ ಲಾಸ್ಟ್ ವೀಕ್ ಅಂದರೆ 10 ಡೇಸ್ ಬ್ಯಾಕ್ ನಾನು ಮೈಸೂರಿಗೆ ಹೋಗಿದ್ದೆ. ಜಸ್ಟ್ ಸುಮ್ಮನೆ ಹೋಗಿ ಮಾತಾಡ್ಸ್ಕೊಂಡು ಬರೋಣ ಅಂತ ಹೊರಟ್ವಿ, ಯಾಕೋ ನಮಗೆ ಅವತ್ತು ಮಳೆ ಬೇರೆ ಬರ್ತಾ ಇತ್ತು. ಸರಿ ಮತ್ತೆ ಯಾವಾಗಾದರೂ ಮಾತಾಡ್ಸೋಣ ಅಂತ ಹೇಳಿಬಿಟ್ಟು ನಾನು ವಾಪಸ್ ಬಂದುಬಿಟ್ಟೆ. ಯಾರೇ ಆಗಲಿ ಹೇಳ್ತಾರೆ ನಮ್ಮನ್ನು, ಸರ್ ಹೊರಗಡೆ ಮಾತಾಡಿಸಿ ಸರ್, ಬನ್ನಿ ಸರ್ ಮನೆಗೆ ಬನ್ನಿ ಸರ್ ಹಾಗೆ ಹೀಗೆ ಹೇಳ್ತಾರೆ. ನಾವು ಹೇಳ್ದವ್ರ ಮನೆಗಳಿಗೆಲ್ಲ ಹೋಗ್ಲಿಕ್ಕೆ ಆಗೋದಿಲ್ಲಲ್ಲ ಆ ಥರ. ಬೇರೆ ಇನ್ನು ಜನಾರ್ದನ್ ರೆಡ್ಡಿ ಇದ್ದರು, ಅವ್ರದ್ದು ಅದೇ ಮೈನಿಂಗ್ ಕೇಸಲ್ಲಿ ಬಂದಿದ್ದರು, ಅವರು ಸಪ್ರೇಟ್ ರೂಮಲ್ಲಿದ್ದರು, ಅದೇ ಯಡಿಯೂರಪ್ಪನ ಹಾಕಿದ್ವಲ್ಲ ಅದೇ ರೂಮಲ್ಲಿದ್ದರು ಅವರು. ಅವ್ರು ಹೋದ್ಮೇಲೆ ಇವರು ಅಲ್ಲೇ ಇದ್ದರು ಮಾಮೂಲಿ ಥರನೇ. ಅವ್ರಿಗೇನು ಅವರೇನು ಡಿಪ್ರೆಸ್ ಗಿಪ್ರೆಸ್ ಏನಿಲ್ಲ, ಅವರು ಜೈಲಿಗೆ ಬಂದಿದ್ದೀವಿ ಆ ಥರ ಏನು ಫೀಲಿಂಗ್ ಇರಲಿಲ್ಲ. ಒಳಗಡೆ ಇರ್ತದೇನೋ ಎಕ್ಸ್ಪ್ರೆಸ್ ಮಾಡ್ಕೊಳ್ತಾ ಇರಲಿಲ್ಲ, ಬರ್ತಾ ಇದ್ದರು. ಅವ್ರಿಗೂ ಹೋಮ್ ಡಯಟ್ ಕೋರ್ಟ್ ಆರ್ಡರ್ ಕೋರ್ಟ್ ಆದೇಶ. ನಮ್ಮ ಜೋಡಿ ಚೆನ್ನಾಗಿದ್ದರು, ನಾನು ಭಾಳ ಇಷ್ಟಪಡ್ತಾ ಇದ್ದರು, ನನಗೆ ಶ್ರೀರಾಮ್ಲು ತುಂಬ ಕ್ಲೋಸ್. ಹಂಗಾಗಿ ನನಗೆ ಮೊದಲು ನಾನು ಹೊಸಪೇಟೆಯಲ್ಲಿ ಇದ್ದಾಗಿನಿಂದ ಶ್ರೀರಾಮ್ಲು ನಾನು ತುಂಬ ಕ್ಲೋಸ್. ಅವ್ರು ಈವನ್ ಏನು ಒಂದು ಪಂಚಾಯತಿ ಮೆಂಬರ್ ಕೂಡ ಆಗಿರಲಿಲ್ಲ ಶ್ರೀರಾಮ್ಲು, ಆವಾಗಿನಿಂದನೂ ನನಗೆ ಕ್ಲೋಸ್ ಆಗಿದ್ದರು. ನಾನು 1995 ಹೋಗಿದ್ದಲ್ಲಿ ಒಬ್ಬ ಲೀಡರ್ ಅಷ್ಟೇ, ಯೂತ್ ಲೀಡರ್ ಅಟ್ ದಟ್ ಟೈಮ್. ಏನಿಲ್ಲ ಅವಾಗ ಯಾವ ಪಕ್ಷದ್ದು ಇಲ್ಲ ಏನಿಲ್ಲ, ಒಂಥರ ಯೂತ್ ಲೀಡರ್ ಆಗಿದ್ದರು. ಆಮೇಲೆ ಅವರು ಇದಕ್ಕೆ ಬಂದಿದ್ದು ರಾಜಕೀಯಕ್ಕೆ ಬಂದರು. ಅವರಿವರು ತುಂಬ ಕ್ಲೋಸ್ ಶ್ರೀರಾಮ್ಲು ಜನಾರ್ದನ್ ರೆಡ್ಡಿ. ಅವರು ನೋಡಿ ಅವ್ರದ್ದು ಒರಿಜಿನಲಿ ಫ್ರಮ್ ಕರ್ನೂಲ್ ಆಂಧ್ರ ಪ್ರದೇಶ್. ಅವ್ರ ಫಾದರು ರೈಲ್ವೆ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ತಾ ಇದ್ರು ಇಲ್ಲಿ ಬಳ್ಳಾರಿಯಲ್ಲಿ. ಅವ್ರ ಫಾದರ್ ರೈಲ್ವೇಸ್ ಅಲ್ಲಿದ್ರು. ಆವಾಗಿನಿಂದ ಅವರು ಸ್ವಲ್ಪ ಈ ಸ್ಟಡಿ ಮಾಡೋವಾಗಿನಿಂದ ಸ್ವಲ್ಪ ನಾಯಕತ್ವ ಡಿಗ್ರಿ ಮಾಡಬೇಕಾದ್ರೆ ಹಂಗೆ ಇವರು ಇಬ್ಬರದ್ದು ಫ್ರೆಂಡ್ಶಿಪ್ ಆಯಿತು, ರೆಡ್ಡಿ ಅವ್ರದ್ದು ಅವ್ರದ್ದು. ಆವಾಗಿನಿಂದ ಬಿಸ್ನೆಸ್ಸು ಅದು ಇದು ಮೈನಿಂಗು ಅಂದ್ಕೊಂಡು ಆಮೇಲೆ ರಾಜಕೀಯಕ್ಕೆ ಬಂದರು. ಆವಾಗ ಏನಿಲ್ಲ, ಸುಮ್ಮನೆ ಅಷ್ಟೊಂದು ಜಾಸ್ತಿ ಏನು ಯಾವಾಗಲೂ ಏನು ಸಿಗ್ತಾ ಇರಲಿಲ್ಲ. ಯಾವುದೋ ಈಗ ನಮ್ಮ ವಾಲ್ಮೀಕಿ ಜಯಂತಿಗೆ ಕರೆಸ್ತಾ ಇದ್ವಿ, ಆ ಟೈಮಲ್ಲಿ ಏನೋ ಒಂದು 2-3 ನಿಮಿಷ ಮಾತಾಡ್ತಿದ್ವಿ ಅಷ್ಟು. ಮೊನ್ನೆ ರೀಸೆಂಟಾಗಿ ಕೂಡ ನಾನು ಹೋಗಿ ಮನೆಗೆ ಹೋಗಿ ಮಾತಾಡಿಸ್ಕೊಂಡು ಬಂದೆ. ರೆಡ್ಡಿಯವ್ರು ಬಂದಾಗ ಏನು ಹೇಳಿದ್ರು ನಿಮಗೆ ಅವರು? ನೋಡಿ ಜೈಲ್ ಅಂದರೆ ಹೆಂಗಂದ್ರೆ ನಾವು ಜೈಲಿಗೆ ಬಂದವ್ರನ್ನ ಎಷ್ಟೋ ಜನನ ನಾವು ನೋಡೇ ಇರೋದಿಲ್ಲ. ಅವ್ರ ಪಾಡಿಗೆ ಅವರು ಬರ್ತಾ ಇರ್ತಾರೆ, ಎಲ್ಲೋ ತಗೊಂಡೋಗಿ ಒಂದು ಕಡೆ ಹಾಕಿರ್ತಾರೆ. ಯಾವತ್ತು ನೋಡ್ತೀವಿ ಅವ್ರನ್ನ ಅಂದರೆ
ಸೋಮವಾರ ಒಂದು ದಿವಸ ಮಾತ್ರ ನೋಡ್ತೀವಿ ಅಷ್ಟೇ, ರೌಂಡ್ ಹೋದಾಗ ಮಾತ್ರ ನೋಡ್ತೀವಿ. ಬರ್ತಾ ಇದ್ರು, ಬಂದಾಗ ಮಾತಾಡ್ತಾ ಇದ್ರು. ಅವ್ರನ್ನ ಮಾತಾಡ್ಸ್ಲಿಕ್ಕೆ ಬರ್ತಾರಲ್ಲ, ಇಂಟರ್ವ್ಯೂ ಬರ್ತಾರಲ್ಲ ಮಾತಾಡ್ಸ್ಲಿಕ್ಕೆ, ಆ ಟೈಮಲ್ಲಿ ಸಿಗ್ತಾ ಇದ್ರು ಆ ಟೈಮ್ ಶ್ರೀರಾಮ್ಲು. ಸ್ಪೆಷಲ್ ಇಂಟ್ರೂ ಅಂತ ಹೇಳಿ ಕೊಡ್ತಾ ಇದ್ವಿ, ವಿಶೇಷ ಸಂದರ್ಶನ ಅಂತ. ಯಾಕಂದರೆ ಇವ್ರಿಗೆ ಸೆಕ್ಯೂರಿಟಿ ಪರ್ಪಸ್ಗೋಸ್ಕರ ಯಾವುದೋ ಒಂದು ಪರ್ಟಿಕ್ಯುಲರ್ ಪ್ಲೇಸಲ್ಲಿ, ಸೇಫ್ಟಿ ಇರೋ ಪ್ಲೇಸಲ್ಲಿ ಇವರನ್ನು ಕೂರಿಸಿ ಮಾತಾಡಿಸ್ತಾ ಇದ್ವಿ. ಆ ಸಂದರ್ಭದಲ್ಲಿ ಬಂದಾಗ ಸುಮ್ಮನೆ ಜಸ್ಟ್ ಏನು ಸರ್ ಬಾವುಂಡ, ಏನು ಸರ್ ಚೆನ್ನಾಗಿದ್ದೀರಾ, ಊಟ ಇದೆ, ಬನ್ನಿ ಸರ್ ಯಾವಾಗಾದರೂ ಹೊರಗಡೆ ಬಂದಾಗ ಮನೆಗೆ ಬನ್ನಿ, ಆಯಿತು ಬರ್ತೀವಿ ಅಂತ ಹೇಳ್ತಿದ್ವಿ ಅಷ್ಟೇ. ರಾಮ್ಲು ಬಂದು ಮಾತಾಡೋ, ಹಾಂ ಮಾತಾಡ್ತಾ ಇದ್ರು, ಒಂದು 15 ಡೇಸ್ ಒನ್ಸ್ ಬರ್ತಾ ಇದ್ರು. ರಾಮ್ಲು ಬಂದು ಮಾತಾಡ್ಕೊಂಡು ಹೋಗ್ತಾ ಇದ್ರು ಅಷ್ಟೇ. ಅವ್ರ ಮಿಸ್ಸಸ್ಸು ರಾಮ್ಲು ಅಷ್ಟೇ, ಇನ್ನು ಬೇರೆ ಯಾರಿಗೂ ಅವರು ಯಾರ ಜೊತೆನೂ ಮಾತಾಡ್ತಾ ಇರಲಿಲ್ಲ. ಜನಾರ್ದನ್ ರೆಡ್ಡಿ ಒಬ್ಬ ಮಿಸ್ಸಸ್ಸು ರಾಮ್ಲು ಬಂದಾಗ ಮಾತ್ರ ಮಾತಾಡ್ತಿದ್ರು, ಇನ್ನು ಬೇರೆ ಯಾರೇ ಬಂದರೂ ಕೂಡ ಅವರು ಮಾತಾಡ್ತಾ ಇರಲಿಲ್ಲ. ಅವ್ರಿಗೆ ಏನಾಗ್ತದೆ ಅಂದರೆ, ಓ ಇವ್ರಿಗೆ ಒಳಗಡೆ ಇರೋರಿಗೆ ಏನಾಗ್ತದೆ ಅಂದರೆ, ನೋಡಪ್ಪ ನಾವು ಜೈಲಿಗೆ ಬಿದ್ದಿದ್ದೀವಿ ಅಂತ ನೋಡ್ಲಿಕ್ಕೆ ಬರ್ತಾರೆ ಅನ್ನೋ ಒಂದು ಕಾಂಪ್ಲೆಕ್ಸ್ ಇರ್ತದೆ ಇವ್ರಿಗೆ, ಆಯಿತಾ. ಹೊರಗಡೆ ಇರೋರು ಕೂಡ ನೋಡಪ್ಪ ನಾವು ಈಗ ಹೋಗಿ ಒಳಗಡೆ ನೋಡಿದ್ರೆ ಅವ್ರೇನಾದರೂ ಮನಸ್ಸಿಗೆ ನೋವು ಮಾಡ್ಕೊಳ್ತಾರೇನೋ ಅನ್ನೋ ಮನಸ್ಥಿತಿ ಇಟ್ಕೊಂಡು ಹೊರಗಡೆ ಇರೋರು ಬರೋಲ್ಲ, ಎಕ್ಸೆಪ್ಟ್ ರಾಮ್ಲು ಅವ್ರ ಮಿಸ್ಸಸ್ ಬಿಟ್ಟರೆ ಇನ್ಯಾರೂ ಬರ್ತಾ ಇರಲಿಲ್ಲ ಅವ್ರಿಗೆ.